ನೋಕಿಯಾ ಈ ಹೆಸರು 90ರ ದಶಕದ ಬಹುತೇಕ ಜನರಿಗೆ ಗೊತ್ತಿದೆ ನೋಕಿಯಾ ಮಾಡಿದ ಕಮಾಲ್ ಅಂತದ್ದು ಒಂದು ಕಾಲದಲ್ಲಿ ಈ ನೋಕಿಯಾ ಪ್ರತಿ ಮನೆಗಳಲ್ಲೂ ರಾರಾಜಿಸುತ್ತಿತ್ತು ಜಗತ್ತಿನ ಮೊಬೈಲ್ ಮಾರುಕಟ್ಟೆಯ 90ರಷ್ಟು ಶೇರ್ ಅನ್ನು ನೋಕಿಯಾ ಒಂದೇ ಆವರಿಸಿತ್ತು ಪ್ರಪಂಚದ ಟಾಪ್ 15 ಮೊಬೈಲ್ ಗಳ ಪಟ್ಟಿಯಲ್ಲಿ ಮೊದಲ 20 ಸ್ಥಾನಗಳು ನೋಕಿಯಾದೇ ಆಗಿರುತ್ತಿತ್ತು ಒಂದು ಕಾಲದಲ್ಲಿ ನೋಕಿಯಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿತ್ತು ಅಂದು ನೋಕಿಯಾಗೆ ಯಾವುದೇ ಮೊಬೈಲ್ ಗಳು ಕಾಂಪಿಟಿಷನ್ ಕೂಡ ಕೊಡಲು ಆಗುತ್ತಿರಲಿಲ್ಲ ಈಗಿನ ಮೊಬೈಲ್ ಗಳು ಒಂದು ಸಲ ಕೆಳಗೆ ಬಿದ್ರೆ ಕತೆ ಮುಗಿತು ಅಂತಾನೆ ಅರ್ಥ ಆದರೆ ಈ ನೋಕಿಯಾ ಮೊಬೈಲ್ ಗಳು ಹಾಗಿರಲಿಲ್ಲ 100 ಸಲ ಕೆಳಗೆ ಬಿದ್ರೂ ಆ ಪಾರ್ಟ್ಸ್ ಗಳು ಬೇರೆ ಬೇರೆಯಾಗಿದ್ದರು ಆ ಪಾರ್ಟ್ಸ್ ಗಳನ್ನು ಪುನಃ ಜೋಡಿಸಿದಾಗ ಎರಡು ಕೈಗಳು ಸೇರುವ ಚಿತ್ರದಿಂದಲೇ ನೋಕಿಯಾ ಮೊಬೈಲ್ ಆನ್ ಆಗುತ್ತಿತ್ತು ಇಂತಹ ನೋಕಿಯಾ ಕಣ್ಮರೆಯಾಗಿ ತೆರೆಮರೆಯಲ್ಲಿ ಕೂತಿದೆ ರಾಜನಾಗಿ ಮೆರೆದ ನೋಕಿಯಾ ಇಂದು ನೋ ಮೋರ್ ಎನ್ನುವ ಹಾಗಾಗಿದೆ ಆಗಿದ್ರೆ ನೋಕಿಯಾ ಪತನವಾಗಿದ್ದು ಹೇಗೆ ಮತ್ತು ನೋಕಿಯಾದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣ ವಿಡಿಯೋ ನೋಡಿ ನೋಕಿಯಾ ಎನ್ನುವ ದೊಡ್ಡ ಕಂಪನಿ ಹುಟ್ಟಿದ್ದು ಫಿನ್ಲ್ಯಾಂಡ್ ಎನ್ನುವ ಪುಟ್ಟ ದೇಶದಲ್ಲಿ 1865 ರಲ್ಲಿ ಫ್ರೆಡ್ರಿಕ್ ಐಸ್ಟೀಮ್ ಎನ್ನುವ ವ್ಯಕ್ತಿ ಈ ಕಂಪನಿಯನ್ನು ಶುರು ಮಾಡುತ್ತಾರೆ ಹಾಗಂತ ಆರಂಭದಲ್ಲಿ ಇದೊಂದು ಮೊಬೈಲ್ ತಯಾರಕ ಕಂಪನಿ ಆಗಿರಲಿಲ್ಲ ಪೇಪರ್ ಮಿಲ್ ನ ರೂಪದಲ್ಲಿ ಈ ಕಂಪನಿ ಶುರುವಾಗಿತ್ತು ನಂತರ ಬೇರೆ ಬೇರೆ ಬಿಸಿನೆಸ್ ಗಳಲ್ಲೂ ಈ ಕಂಪನಿ ತನ್ನನ್ನು ಗುರುತಿಸಿಕೊಳ್ಳುತ್ತಾ ಹೋಗುತ್ತೆ ಹೀಗೆ ಮುಂದೆ ಮೊಬಿರಾ ಎನ್ನುವ ಟೆಲಿಫೋನ್ ಕಂಪನಿಯನ್ನು ನೋಕಿಯಾ ಖರೀದಿ ಮಾಡುತ್ತೆ ಹೀಗೆ ನೋಕಿಯಾ ಜೊತೆ ಮರ್ಜ್ ಆದ ಕಂಪನಿ 1982 ರಲ್ಲಿ ನೋಕಿಯಾ ಮೊಬಿರಾ ಸೆನಿಟರ್ ಎನ್ನುವ ಕಾರ್ ಫೋನ್ ಅನ್ನು ಪರಿಚಯ ಮಾಡುತ್ತೆ ಇಂಟರೆಸ್ಟಿಂಗ್ ಸಂಗತಿ ಅಂದ್ರೆ ಇದೊಂದು 10 ಕೆಜಿಯ ಫೋನ್ ಆಗಿತ್ತು 1984 ರಲ್ಲಿ ಮೊಬಿರಾ ಟಾಕ್ ಮ್ಯಾನ್ ರೆಡಿ ಆಗುತ್ತೆ ಇದು 5 ಕೆಜಿ ತೂಕದ ಫೋನ್ ಆಗಿತ್ತು 1987 ರಲ್ಲಿ ಮೊಬಿರಾ ಸಿಟಿ ಎನ್ನುವ ಹೆಸರಿನ ಫೋನ್ ಅನ್ನು ಲಾಂಚ್ ಮಾಡುತ್ತಾರೆ ಈ ಫೋನ್ ಅನ್ನು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದಿತ್ತು ಈ ಫೋನ್ ನ ತೂಕ ಕೇವಲ 800 ಗ್ರಾಂ ಮಾತ್ರ ಆಗಿತ್ತು ಇಂತಹದೊಂದು ಫೋನ್ ಪರಿಚಯಿಸುತ್ತಿದ್ದಂತೆ ನೋಕಿಯಾದ ಸೇಲ್ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತಾ ಹೋಗುತ್ತೆ 1991 ರಲ್ಲಿ ನೋಕಿಯಾ GSM ಫೋನ್ ಗಳನ್ನು ಲಾಂಚ್ ಮಾಡುತ್ತೆ ಅಂದಿನ ಫಿನ್ಲ್ಯಾಂಡ್ ನ ಪ್ರೆಸಿಡೆಂಟ್ ಆದ ಹ್ಯಾರಿ ಹೋಲ್ ಕ್ಯಾರಿ ಮೊಟ್ಟ ಮೊದಲ ಬಾರಿಗೆ GSM ಇಂದ ಕಾಲ್ ಮಾಡುತ್ತಾರೆ ಈ GSM ಫೋನ್ ನೋಕಿಯಾ ಕಂಪನಿಯ ದಿಕ್ಕು ದೆಸೆಯನ್ನೇ ಬದಲಾಯಿಸಿ ಬಿಡುತ್ತೆ 1992 ರಲ್ಲಿ ಬೇರೆ ಬೇರೆ ಮಾಡೆಲ್ ಫೋನ್ ಗಳು ನೋಕಿಯಾ ಮಾರುಕಟ್ಟೆಗೆ ಬಿಡುತ್ತದೆ ಅವತ್ತು ಲಾಂಚ್ ಆದ ಸೀರೀಸ್ ಗೆ 1011 ಎನ್ನುವ ಹೆಸರನ್ನು ಇಡಲಾಗಿತ್ತು 1994 ರಲ್ಲಿ ನೋಕಿಯಾ 2100 ಸೀರೀಸ್ ನ ಮೊಬೈಲ್ ಗಳು ಲಾಂಚ್ ಆಗ್ತಾವೆ ಈ ಸೀರೀಸ್ ನ ಮೊಬೈಲ್ ಗಳು ಲಾಂಚ್ ಆದಾಗ 4 ಲಕ್ಷ ಮೊಬೈಲ್ ಗಳನ್ನು ಮಾರಾಟ ಮಾಡಬೇಕೆಂಬ ಗುರಿಯನ್ನು ನೋಕಿಯಾ ಕಂಪನಿ ಇಟ್ಕೊಂಡಿರುತ್ತೆ ಆದರೆ ಮಾರುಕಟ್ಟೆಗಳನ್ನೇ ದುರ್ಲಭಿಸಿ 2 ಕೋಟಿ ಬರೋಬ್ಬರಿ ಮೊಬೈಲ್ ಫೋನ್ ಗಳು ಮಾರಾಟವಾಗ್ತಾವೆ ನೋಕಿಯಾ ಅದೆಷ್ಟು ವೇಗವಾಗಿ ಮುನ್ನುಗ್ಗುತ್ತಿತ್ತು ಎಂಬುದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ 1998 ರ ಹೊತ್ತಿಗೆ ಅಂದಿನ ದಿಗ್ಗಜ ಕಂಪನಿಯಾದ ಮೋಟೋರೋಲಾ ಕಂಪನಿಯನ್ನೇ ಹಿಂದಿಕ್ಕಿ ನೋಕಿಯಾ ಜಗತ್ತಿನ ನಂಬರ್ 1 ಸ್ಮಾರ್ಟ್ ಫೋನ್ ಎಂಬ ಸ್ಥಾನ ಪಡೆಯುತ್ತೆ 2003 ಮತ್ತು 2005 ರ ನಡುವೆ ನೋಕಿಯಾ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿ ಬಿಡುತ್ತೆ ಈ ಸಾಲಿನಲ್ಲಿ ನೋಕಿಯಾ 1100 ಹಾಗೂ 1110 ಮೊಬೈಲ್ ಗಳು ಲಾಂಚ್ ಆಗಿದ್ವು ನೀವು ಕೂಡ ಖಂಡಿತ ಈ ಫೋನ್ ಅನ್ನು ನೋಡಿಯೇ ನೋಡಿದ್ದೀರಾ ಅದರಲ್ಲಿ ಕೆಲವರು ಗೇಮ್ ಗಳನ್ನು ಸಹ ಆಡಿರಬಹುದು ಈ ಸೀರೀಸ್ ನ ಮೊಬೈಲ್ ಗಳು ಬಿಡುಗಡೆಯಾಗ್ತಿದ್ದಂತೆ ನೋಕಿಯಾ ಕಂಪನಿ ಮೊಬೈಲ್ ಮಾರುಕಟ್ಟೆಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ಬಿಡುತ್ತೆ ಇದರ ಸ್ಪೀಡ್ ಅನ್ನು ತಡೆಯೋಕೆ ಆಗೋದೇ ಇಲ್ಲ ಎಂಬಂತೆ ಜಗತ್ತಿನಾದ್ಯಂತ ಹೆಸರು ಮಾಡಿ ಮುಂದೆ ಸಾಗ್ತಾ ಇತ್ತು ಅಂದು ಭಾರತದಲ್ಲೂ ತನ್ನ ಅಧಿಪತ್ಯ ಸಾಧಿಸಿದ್ದ ನೋಕಿಯಾ ನಮ್ಮ ಭಾರತದ ಮೊಬೈಲ್ ಮಾರುಕಟ್ಟೆಯ 70% ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಿ ಹಿಡಿದಿಟ್ಟುಕೊಂಡಿತ್ತು
ಪ್ರತಿ ಮನೆಗಳಲ್ಲೂ ನೋಕಿಯಾ ಕಂಗೊಳಿಸುತ್ತಿತ್ತು. ಮೊಬೈಲ್ ಅಂದ್ರೆ ನೋಕಿಯಾ, ನೋಕಿಯಾ ಅಂದ್ರೆ ಮೊಬೈಲ್ ಎನ್ನುವ ರೀತಿ ಬಹು ಎತ್ತರದಲ್ಲಿ ಬೆಳೆದು ನಿಂತಿತ್ತು. ಒಂದು ಸಾಮ್ರಾಜ್ಯದಲ್ಲಿ ಸಾಮಾನ್ಯ ಪ್ರಜೆಯಂತಿದ್ದ ನೋಕಿಯಾ ಮಹಾರಾಜನಾಗಿ ಬೆಳೆದು ನಿಲ್ಲುತ್ತೆ. ಟ್ವಿಸ್ಟ್ ಇರೋದು ಇಲ್ಲೇ ನೋಡಿ. ನೋಕಿಯಾ ದೊಡ್ಡ ಸಾಮ್ರಾಜ್ಯ ಸೃಷ್ಟಿಸಿ ಓಡಲು ಶುರು ಮಾಡಿದಾಗ ಸಣ್ಣ ಸಣ್ಣ ಕಂಪನಿಗಳು ತಲೆ ಎತ್ತೋದಕ್ಕೆ ಶುರು ಮಾಡ್ತಾವೆ. ಸ್ಯಾಮ್ಸಂಗ್, ವಿವೋ, ಓಪೋ, ಲಾವಾ, ಇಂಟೆಕ್ಸ್, ಮೈಕ್ರೋಮ್ಯಾಕ್ಸ್, ಕಾರ್ಬನ್ ಹೀಗೆ ಒಂದಾದ ಮೇಲೆ ಒಂದು ಕಂಪನಿಗಳು ಮೊಬೈಲ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾವೆ. ಆರಂಭದಲ್ಲಿ ನೋಕಿಯಾ ಮೇಲೆ ಅಧಿಪತ್ಯ ಸಾಧಿಸಲು ಇವುಗಳಿಗೆ ಆಗೋದಿಲ್ಲ. ಹೀಗೆ 2007ರಲ್ಲಿ ಐಫೋನ್ ಕೂಡ ಲಾಂಚ್ ಆದ ವಿಚಾರ ನಿಮಗೆ ಗೊತ್ತೇ ಇರಬಹುದು. ಐಫೋನ್ ಲಾಂಚ್ ಆದ ನಂತರ ಆಂಡ್ರಾಯ್ಡ್ ಕೂಡ ಲಾಂಚ್ ಆಗುತ್ತೆ. ಇದೇ ಆಂಡ್ರಾಯ್ಡ್ ಹಾಗೂ ಐಫೋನ್ ನೋಕಿಯಾದ ಪತನಕ್ಕೆ ಮುನ್ನುಡಿ ಬರೆಯಲು ಶುರು ಮಾಡ್ತಾವೆ. ಅಮೆರಿಕ, ಯುರೋಪ್ ದೇಶಗಳಲ್ಲಿ ಐಫೋನ್ ಸಾಕಷ್ಟು ಸದ್ದು ಮಾಡುತ್ತೆ. ಇತ್ತ ಭಾರತ, ಚೀನಾ ದೇಶಗಳಲ್ಲಿ ಸ್ಯಾಮ್ಸಂಗ್, ಮೋಟರೋಲಾ ಕಂಪನಿಗಳು ಹೆಜ್ಜೆ ಇಡಲು ಶುರು ಮಾಡಿದ್ವು. ಹೊಸ ಮಾದರಿಯ ಫೋನ್ಗಳನ್ನು ಬಿಟ್ಟಂತ ಈ ಕಂಪನಿಗಳು ನೋಕಿಯಾ ಎನ್ನುವ ದಿಗ್ಗಜ ಸಾಮ್ರಾಜ್ಯವನ್ನು ಆವರಿಸಲು ಶುರು ಮಾಡ್ತಾವೆ. ಆದರೆ ನೋಕಿಯಾ ಮಾತ್ರ ಇನ್ನೂ ಹಳೆಯ ಶೈಲಿಯಲ್ಲೇ ಇತ್ತು. ಹೊಸ ರೂಪಕ್ಕೆ ತೆರೆದುಕೊಳ್ಳಲೇ ಇಲ್ಲ. ಜನರು ಸಹ ಕ್ವಾಲಿಟಿಗಿಂತ ಅಂದ ಚಂದ ನೋಡಲು ಶುರು ಮಾಡಿದ್ರು. ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿದ್ದ ನೋಕಿಯಾ ರಣರಂಗದಲ್ಲಿ ಏಕಾಂಗಿಯಾಗಿ ಉಳಿದು ಬಿಡುತ್ತೆ. ಸಣ್ಣ ಪುಟ್ಟ ರಾಜರು ತಮ್ಮ ಅಧಿಪತ್ಯವನ್ನು ಶುರು ಮಾಡ್ತಾರೆ. ನಂತರ ಚೀನಾ ಇದ್ದಕ್ಕಿದ್ದಂತೆ ಮೊಬೈಲ್ ಸಾಮ್ರಾಜ್ಯದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆಯಲು ಶುರು ಮಾಡುತ್ತೆ. ಚೀನಾದಲ್ಲಿ ಶೆಡ್ ಮಾರುಕಟ್ಟೆಗಳಲ್ಲಿ ಫೋನ್ಗಳ ತರಕಾರಿ ತರ ಮಾರಾಟ ಮಾಡಲಾಗ್ತಿರುತ್ತೆ. ನೋಕಿಯಾಗೆ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು. ಯಾರೇ ಬಂದ್ರು ನನ್ನನ್ನು ಸೋಲಿಸೋಕೆ ಆಗೋದಿಲ್ಲ ಅಂತ. ಇದೇ ಅತಿ ಆತ್ಮವಿಶ್ವಾಸ ನೋಕಿಯಾಗೆ ಮುಳುವಾಯ್ತು ಅಂದ್ರೆ ತಪ್ಪಾಗೋದಿಲ್ಲ. ಬದಲಾವಣೆಗೆ ನೋಕಿಯಾ ತೆರೆದುಕೊಳ್ಳಲೇ ಇಲ್ಲ. ಆಂಡ್ರಾಯ್ಡ್ ಮತ್ತು ಐಫೋನ್ ಬಂದಾಗ ನೋಕಿಯಾಗೆ ಜಗತ್ತು ಹಾರ್ಡ್ವೇರ್ ನಿಂದ ಸಾಫ್ಟ್ವೇರ್ ಕಡೆಗೆ ಗಮನ ಹರಿಸಿದ್ದು ಗೊತ್ತೇ ಆಗಲಿಲ್ಲ. ನೋಕಿಯಾ ಇನ್ನು ಹಾರ್ಡ್ವೇರ್ ನ ಕಡೆ ಗಮನ ಹರಿಸಿ ಬಿಸಾಕಿದರೆ ಒಡೆಯದಂತ ಫೋನ್ಗಳನ್ನೇ ತಯಾರಿಕೆ ಮಾಡ್ತಾ ಇತ್ತು. ಆದ್ರೆ ಅದು ಸಾಫ್ಟ್ವೇರ್ ಕಡೆ ಹೆಚ್ಚು ಗಮನ ಹರಿಸಲೇ ಇಲ್ಲ. ಎಲ್ಲಾ ಕಂಪನಿಗಳು ಆಂಡ್ರಾಯ್ಡ್ ಸಾಫ್ಟ್ವೇರ್ ಅತ್ತ ಮುಖ ಮಾಡಿ ಶಿಫ್ಟ್ ಆಗ್ತಾವೆ. ಮತ್ತೊಂದು ಕಡೆ ನೋಕಿಯಾ ಕಂಪನಿ ಪತನವಾಗಲು ಶುರು ಮಾಡುತ್ತೆ. ನೋಕಿಯಾ ಕಂಪನಿಯಲ್ಲಿದ್ದ ಉದ್ಯೋಗಿಗಳನ್ನು ತೆಗೆದು ಹಾಕಲಾಗುತ್ತೆ. ನೋಕಿಯಾ ಇನ್ನು ಸಿಂಬಿಯಾನ್ ಎಂಬ ಸಾಫ್ಟ್ವೇರ್ ಅನ್ನೇ ಬಳಕೆ ಮಾಡುತ್ತಿತ್ತು. ಈ ಸಾಫ್ಟ್ವೇರ್ ಬಿಟ್ಟು ಆಂಡ್ರಾಯ್ಡ್ ಕಡೆ ಗಮನ ಹರಿಸಲೇ ಇಲ್ಲ. ಇದೇ ಕೆಲಸ ನೋಕಿಯಾಗೆ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಮತ್ತೊಂದು ಕಡೆ ನೋಕಿಯಾ ತನ್ನ ಸಿಇಒ ಅನ್ನು ಕೂಡ ಹೊರಹಾಕುತ್ತದೆ. 2010ರಲ್ಲಿ ಸ್ಟೀಫನ್ ಇಲಾಫ್ ಎನ್ನುವ ಸಿಇಒ ನೋಕಿಯಾದ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ. ಅಷ್ಟರಲ್ಲೇ ನೋಕಿಯಾ ಮುಳುಗಿ ಹೋದ ಹಡಗು ಆಗಿರ್ತದೆ. ಹೊಸ ಸಿಇಒ ನೋಕಿಯಾನ್ನು ಮೇಲೆತ್ತಲು ಶುರು ಮಾಡ್ತಾರೆ. ನಾವು ಕೂಡ ಆಂಡ್ರಾಯ್ಡ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಹಾಕ್ತಾರೆ. ಆದ್ರೆ ಕೊನೆಕ್ಷಣದಲ್ಲಿ ಆ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಎಲ್ಲರ ತರ ಆಂಡ್ರಾಯ್ಡ್ ಕಡೆ ಹೋಗೋದು ಬೇಡ ಅಂತ ಮೈಕ್ರೋಸಾಫ್ಟ್ ಕಡೆ ಮುಖ ಮಾಡುತ್ತೆ. ಮೈಕ್ರೋಸಾಫ್ಟ್ ನ ವಿಂಡೋಸ್ ಜೊತೆ ನೋಕಿಯಾ ಕೈ ಜೋಡಿಸುತ್ತೆ. ಇದು ನೋಕಿಯಾ ಮಾಡಿದ ಮತ್ತೊಂದು ಮಿಸ್ಟೇಕ್. ಮತ್ತೊಂದು ಕಡೆ ಆಂಡ್ರಾಯ್ಡ್ ಗೂಗಲ್ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ ಹೋಗುತ್ತದೆ. ಯಾವ ಮೊಬೈಲ್ಗಳು ಬಂದರೂ ಆಂಡ್ರಾಯ್ಡ್ ಅನ್ನು ಬಳಸಿಕೊಂಡು ಮುನ್ನುಗ್ತಾ ಹೋಗ್ತಾವೆ. ಜನರಿಗೆ ಇದು ಇಷ್ಟವಾಗುತ್ತೆ. ಡಿಫ್ರೆಂಟ್ ಆಗಿರಬೇಕು ಅಂತ ಅನ್ಕೊಂಡ ನೋಕಿಯಾ ಮಾತ್ರ ಹಿಂದೆ ಉಳಿಯುತ್ತಾ ಹೋಗುತ್ತೆ. ಮುಂದೆ ತಾನು ಹೊಸ ಮಾಡೆಲ್ಗಳನ್ನು ತಂದರೂ ನೋಕಿಯಾ ಮೊಬೈಲ್ಗಳನ್ನು ಮರೆಯುತ್ತಾ ಬರ್ತಾರೆ. ಇದಾದ ನಂತರ ನೋಕಿಯಾ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡುತ್ತಾನೇ ಇರುತ್ತೆ. ಆದರೆ ಮುಂದೆ ಬರೋಕೆ ಆಗೋದೇ ಇಲ್ಲ. ಓವರ್ ಕಾನ್ಫಿಡೆನ್ಸ್ ಮತ್ತು ಹೊಸತನಕ್ಕೆ ಬರದೆ ಅಪ್ಡೇಟ್ ಆಗದಿದ್ದರೆ ಏನಾಗುತ್ತದೆ ಎನ್ನುವುದಕ್ಕೆ ನೋಕಿಯಾ ಒಂದು ಸಣ್ಣ ಉದಾಹರಣೆ. ಇವತ್ತು ನೋಕಿಯಾದ ಹೆಸರು ಕಡಿಮೆಯಾಗಿರಬಹುದು, ಆದರೆ ಅದರ ನೆನಪುಗಳು ಹಾಗೆ ಇವೆ. ನೀವು ಕೂಡ ನೋಕಿಯಾದ ಹಳೆ ಮೊಬೈಲ್ಗಳನ್ನು ಬಳಸಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇಲ್ಲಿಯವರೆಗೂ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತಾ ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.